ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತುಂಟಲ್ಲ, ನಾನು ಗಿಡವನ್ನು ಟ್ರಿಮ್ ಮಾಡಬೇಕು ಅಂತ ಭಾವಿಸ್ತಾ ಇದ್ದೆ. ಆಗದಿಂದ ಇದ್ದೇನೆ ನಾನು ಗಿಡವನ್ನು ಟ್ರಿಮ್ ಮಾಡಬೇಕು ಅಂತೇಳಿ. ಬಟ್ ಏನು ಅಂತ ಹೇಳಿದರೆ, ಮಳೆ ಬೀಳುವ ಲಕ್ಷಣ ಕಾಣುವುದಿಲ್ಲ ನನಗೆ. ಮಳೆ ಬರುವಾಗ ಕಷ್ಟ ಆಗ್ತದೆ. ಅಂದರೆ ನಾನು ಸಿಂಗಲ್ ಆಗಿದ್ದರೆ ಪರವಾಗಿಲ್ಲ, ನಾನು ಅದ್ರ ಮಳೆಯಲ್ಲೇ ಇರ್ತೇನೆ, ನನಗೆ ಅದೊಂದು ದೊಡ್ಡ ಪ್ರಾಬ್ಲಮ್ಸೇ ಆಗುವುದಿಲ್ಲ. ನೋಡಿ, ಇವಾಗಲೇ ನೋಡಿ, ಜಸ್ಟ್ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಬರ್ತೇನೆ ಅಂತೇಳಿ ಹೇಳಿ ಬಂದಿದ್ದು. ಬರಬೇಡಿ, ನಾನು ವಿಡಿಯೋ ಒಂದು ಜಸ್ಟ್ ಒಂದು ಅಪ್ಲೋಡ್ ಮಾಡಿ ಬರ್ತೇನೆ ಅಂತೇಳಿ. ಬಿಡುದೇ ಇಲ್ಲ. ಹಾಗಿರ್ಬೇಕಿದ್ರೆ ಇವರು ನನ್ನನ್ನು ಕರ್ಕೊಂಡು ಬಂದು ಗಿಡವನ್ನು ಟ್ರಿಮ್ ಮಾಡಬೇಕು ಅಂತ ಬಂದರೆ ಒಟ್ಟಿಗೆ ಬರ್ತಾರೆ. ಸೊ ಹಾಗಾಗಿ ಇವತ್ತು ಗಿಡವನ್ನು ಟ್ರಿಮ್ ಮಾಡೋದನ್ನು ಕ್ಯಾನ್ಸಲ್ ಮಾಡಿದ್ದೇನೆ. ನೀವು ಭಾವಿಸ್ತಾ ಇರ್ಬೋದು, ನಾನು ಆವಾಗವಾಗ ಹೇಳ್ತೇನಲ್ಲ, ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡವನ್ನು ಟ್ರಿಮ್ ಮಾಡೋದು ಬೇಡ ಅಂತೇಳಿ. ದೊಡ್ಡ ಗಿಡ ಬರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಹಾಗಿದ್ರೆ ಮತ್ತೆ ಯಾಕೆ ನೀವು ಟ್ರಿಮ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಬರ್ಬೋದು ನಿಮಗೆ. ನೋಡಿ, ಈ ಗಿಡ ಕಾಣ್ತಿರ್ಬೋದು ನಿಮಗೆ, ಇದು ಏನು ಗೊತ್ತಾ, ಇದು ಮಳೆ ನೀರು ಬಿದ್ದು ಇವಾಗ ಜಸ್ಟ್ ಮಳೆ ಶುರು ಆಗಿದ್ದಷ್ಟೇ ಇವಾಗಲೇ ನನ್ನ ಗಿಡ ಎಲ್ಲ ಕೆಳಗೆ ಬಂದಿದೆ. ನೋಡಿ, ಇನ್ನು ಜಾಸ್ತಿ ಮಳೆ ಬರುವಾಗ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಮಳೆಗೆ ನಿಲ್ಬೇಡಿ, ಈ ಕಡೆ ಬಾ. ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, ಮಳೆ ನೀರು ಬೀಳುವಾಗ ಅದು ಎಲ್ಲ ಕೆಳಗೆ ಬಂದು ನಿಲ್ತದೆ, ಗೆಲ್ಲೆಲ್ಲ. ಸೊ ಅದೆಲ್ಲ ವೇಸ್ಟ್, ನಿಜ ಹೇಳಬೇಕು ಅಂತ ಹೇಳಿದ್ರೆ ಅದು ವೇಸ್ಟ್ ಅಂತಲೇ ನಂಗೆ ಆಗ್ತದೆ. ಅದನ್ನ ಇವಾಗ ಜಸ್ಟ್ ಮೇಲಿಂದ ಮೇಲೆ ತುಂಬ ಡೀಪ್ ಟ್ರಿಮ್ಮಿಂಗ್ ಏನು ಮಾಡೋದಿಲ್ಲ ನಾನು. ನೋಡಿ, ಮೊನ್ನೆ ಒಂದು ಅಂದ್ರೆ ಮೇಲಿರುವ ಗಿಡ ಒಂದನ್ನು ಟ್ರಿಮ್ ಮಾಡಿದೆಲ್ಲ, ಹಾಗೆ ಮಾಡೋದಿಲ್ಲ ನಾನು. ಇದನ್ನೊಂದು ಮೇಲಿಂದ ಮೇಲೆಗೆ ಟ್ರಿಮ್ ಮಾಡಿ ಬಿಡುವ ಅಂತ ಹೇಳಿದ್ದೇನೆ. ನಾನು ವಿಡಿಯೋ ಮಾಡುವಾಗ ಎದುರೆದುರು ಬರ್ತಿದ್ದೇನೆ. ಏಯ್, ಈ ಕಡೆ ಬಾ, ಮಳೆ ಬರುದಲ್ಲ, ಇಲ್ಲಿ ನಿಲ್ಲು, ಈಚೆ ಬಾ. ನೋಡಿ, ಇದನ್ನ ಮೇಲಿಂದ ಮೇಲೆ ಟ್ರಿಮ್ ಮಾಡಬೇಕು. ಮೇಲಿಂದ ಮೇಲೆ ಅಂತ ಹೇಳಿದ್ರೆ ಗೆಲ್ಲು ಗೆಲ್ಲು ಅಂದ್ರೆ ಡೀಪ್ ಗೆಲ್ಲಲ್ಲ, ಜಸ್ಟ್ ತೋರಿಸ್ತೇನೆ. ನೋಡಿ, ಹೀಗೆ ಟ್ರಿಮ್ ಮಾಡಿದ್ರೆ ಸಾಕು, ಹೀಗೆ ಹೀಗೆ ಟ್ರಿಮ್ ಮಾಡಿದ್ರೆ ಸಾಕು. ಇಲ್ಲಿ ಬುಡಕ್ಕೆಲ್ಲ ಕತ್ತರಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ, ತೋರ ಇರುವಂತಹ ಗೆಲ್ಲನ್ನು ನಾವು ಕಟ್ ಮಾಡಿದ್ರೆ ಅದರ ಕೊಂಬೆಗೆ ನೀರು ಹೋಗಿ ಗಿಡ ಕೊಳೆತು ಹೋಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ರೆ ಮಲ್ಲಿಗೆ ಗಿಡ ಹಾಗೆ ಆಗ್ಲಿಲ್ಲ ನಂಗೆ ಇಷ್ಟ ತನಕ. ಕಟ್ ಮಾಡಿ ಏನಾಗ್ಲಿಲ್ಲ, ಗೊಬ್ಬರ ಹಾಕಿ ತುಂಬಾ ಮಿಸ್ಟೇಕ್ ಮಾಡಿಕೊಂಡಿದ್ದೇನೆ ಹೊರತಾಗಿ ಕಟ್ ಮಾಡಿ ಯಾವುದೇ ರೀತಿಯ ಮಿಸ್ಟೇಕ್ಸ್ ನಂಗೆ ಬರಲಿಲ್ಲ. ಆದ್ರೂ ಒಂದು ಸೇಫ್ಟಿಗೆ ಹೇಳ್ತಿದ್ದೇನೆ, ಇನ್ನು ಮಳೆ ಜಾಸ್ತಿ ಬರುವಾಗ ಸುಮ್ಮನೆ ರಿಸ್ಕಿಗೆ ನಿಲ್ಲೋದು ಬೇಡ. ಅಂದ್ರೆ ನಮಗೆ ಬೇಸಿಗೆಯಲ್ಲಿ ನಾವು ಕಟ್ ಮಾಡಿದಾಗ ಚಿಗುರೇನು ಬರುವುದಿಲ್ಲ ಈ ಮಳೆಗಾಲದಲ್ಲಿ. ಸೊ ಹಾಗಿರ್ಬೇಕಿದ್ರೆ ನಾವು ಜಸ್ಟ್ ಮೇಲಿಂದ ಮೇಲೆ ಟ್ರಿಮ್ ಮಾಡುವ. ಯಾಕೆಂತ ಹೇಳಿದ್ರೆ ಗೆಲ್ಲೆಲ್ಲ ಈ ತರ ಬೀಳುದಕ್ಕಿಂತ ಅದೊಂದು ಅದರ ಗಿಡದ ಒಂದು ಸೇಫ್ಟಿಗೋಸ್ಕರ ನಾನು ಹೇಳಿದ್ದು. ಅದರಲ್ಲಿ ಚಿಗುರಿ ಬಂದ ಹೂವು ಸಹ ಓಕೆ, ಬಂದ ಹೂ ಆದ್ರೂ ಸಹ ತುಂಬಾ ಒಳ್ಳೇದೇ. ಅದು ರೇಟ್ ಸಹ ಜಾಸ್ತಿ ಇರ್ತದೆ ಆ ಟೈಮಲ್ಲಿ, ಇವಾಗ ಕಡಿಮೆ ಆಗಿದೆ. ಇವಾಗ ಒಂದು ಸ್ವಲ್ಪ ದಿವಸಕ್ಕೆ ಕಡಿಮೆನೆ ಇರಬಹುದು, ನೆಕ್ಸ್ಟ್ ರೇಟ್ ಜಾಸ್ತಿ ಬರ್ತದೆ. ಅವಾಗ ನಾವು ಎಷ್ಟು ಹರಸಾಹಸ ಮಾಡಿದ್ರು ಸಹ ಗಿಡದಲ್ಲಿ ಹೂ ಆಗುದಿಲ್ಲ. ಹಾಗಿರ್ಬೇಕಿದ್ರೆ ಇವಾಗ ಟ್ರಿಮ್ ಮಾಡುದು ಬೆಸ್ಟ್. ನನ್ನ ಗಿಡದಲ್ಲಿ ಇವಾಗ ದೇವರ ದಯೆಯಿಂದ ಹೂ ಕಮ್ಮಿ ಆಗಿದೆ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಉಂಟು ಅಂತ ಹೊರತಾಗಿ ಬಾಕಿದ್ದೆಲ್ಲ ಹೂ ಎಲ್ಲ ಕಮ್ಮಿ ಆಗಿದೆ. ಸೊ ಹಾಗಿರ್ಬೇಕಿದ್ರೆ ನಂಗೆ ಗಿಡವನ್ನ ಕಟ್ ಮಾಡ್ಬೇಕು. ನೋಡಿ, ಇದೆಲ್ಲ ನಾನು ಕಟ್ ಮಾಡದಂತಹ ಗಿಡಗಳು, ಅದು ಈ ಮಳೆಗೆ ಗೊತ್ತಾಗ್ತದೆ ನೋಡಿ, ಅದರೊಂದು ಇಫೆಕ್ಟ್ ಬೇರೆನೆ ಕಾಣ್ತುಂಟು. ಅಂದ್ರೆ ಒಟ್ರಾಶಿ ಆಗಿದೆ ಗಿಡ ಎಲ್ಲ, ಬಟ್ ಇದೆಲ್ಲ ಇಲ್ಲೆಲ್ಲ ಇದೆಲ್ಲ ಟ್ರಿಮ್ ಮಾಡಿದ ಗಿಡ. ನೋಡಿ, ಅಲ್ಲೆಲ್ಲ ಕಾಣ್ತಿರ್ಬೋದು ನಿಮಗೆ, ಇದೆಲ್ಲ ಟ್ರಿಮ್ ಮಾಡಿದ ಗಿಡ. ಅದು ತುಂಬಾ ಹಳೆಯ ಅಜ್ಜ ಆಯ್ತು ಅದು. ಆ ಎರಡು ಗಿಡ ಉಂಟಲ್ಲ, ತುಂಬಾ ಹಳೆಯದು. ಬಟ್ ಅದು ನಾನು ರಿಪೋರ್ಟ್ ಮಾಡದೆ ಅದು ಹಾಗೇ ಸ್ಟ್ರಕ್ ಆಗಿದೆ ಆಯ್ತು. ಅದನ್ನು ರಿಪೋರ್ಟ್ ಮಾಡೋ ಟೈಮ್ ಆಯ್ತು, ಅದಕ್ಕೆ 3 ವರ್ಷ ಆಯ್ತು. ನಾನು ಅದೇ ಪಾಟಲ್ಲಿ ಇಟ್ಟಿದ್ದೇನೆ, ಅದನ್ನ ರಿಪೋರ್ಟ್ ಮಾಡಲೇಬೇಕು. ಮಾಡದ ಇಫೆಕ್ಟ್ ಕರೆಕ್ಟ್ ಕಾಣ್ತುಂಟು ನೋಡಿ, ಬೇಕೋ ಬೇಡುವ ಅಂತ ಉಂಟು ಅದು. ಆಯ್ತಲ್ಲ ಆ ಗಿಡ. ಮತ್ತೆ ಇಲ್ಲೆಲ್ಲ ನಾನು ಟ್ರಿಮ್ ಮಾಡಿದ್ದೇನೆ, ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದೇನೆ. ಅದು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ, ಇಲ್ಲೆಲ್ಲ ನೋಡಿ ಎಷ್ಟು ಹೂವಾಗಿದೆ ಗೊತ್ತಾ. ಅದು ನಾನು ಟ್ರಿಮ್ ಮಾಡಿದ್ದು ಸಹ ಹಾಗೆ ಒಂದು ಐಡಿಯಾ ಇಲ್ಲ, ಅದೇ ಟ್ರಿಮ್ ಮಾಡಿದೆ, ಒಟ್ರಾಶಿ ಮಾಡಿದೆ. ಒಂದು ಇಷ್ಟು ಗಿಡ ಅಂತ ಹೇಳಿ ಮಾಡ್ತಿದ್ರೆ ಚೆನ್ನಾಗಿ ಬರ್ತಿದ್ದೆ. ನೋಡಿ, ಇದೆಲ್ಲ ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದು, ಚೆನ್ನಾಗಿ ಬಂದಿದೆ. ಮಳೆ ನೀರು ಬೀಳ್ತಾನೆ, ಬರಬೇಡಿ, ಬ್ಯಾಕಲ್ಲಿ ಬಂದ್ರೆ ಗ್ಯಾರಂಟಿ ನಾನು ಪೆಟ್ಟೊಡ್ಡೇನೆ. ಎಷ್ಟು ಹೇಳಿದ್ರು ಕೇಳಲಿಕ್ಕಿಲ್ಲ, ಒಟ್ಟಿಗೆ ಬರ್ತಾರೆ. ನೋಡಿ, ಇದೆಲ್ಲ ಮೇಲಿಂದ ಮೇಲೆ ಟ್ರಿಮ್ ಮಾಡಿದಂತಹ ಗಿಡಗಳು ಆಯ್ತಾ. ಸೊ ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ, ನನ್ನಲ್ಲಿ ತುಂಬಾ ಜನ ಕ್ವಶನ್ ಕೇಳಿದ್ರು, ಗಿಡವನ್ನು ಟ್ರಿಮ್ ಮಾಡಬಹುದಾ ಅಂತೇಳಿ. ಮಾಡಬಹುದು ನೋಡಿ, ಈ ತರ ಸ್ವಲ್ಪ ಮೇಲಿಂದ ಮೇಲೆ ಮೇಲೆಲ್ಲ ಟ್ರಿಮ್ ಮಾಡಬಹುದು. ಓವರ್ ಆಗಿ ಬೆಳೆದು ಬರೋದು ಬೇಡ, ಒಂದು ಇಷ್ಟೆಲ್ಲ ಕಟ್ ಮಾಡಿ ತೆಗಿಬಹುದು ಆಯ್ತಾ. ನಾನು ಇದನ್ನ ಟ್ರಿಮ್ ಮಾಡಿದ ನಂತರ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನನ್ನ ವಿಡಿಯೋಸ ನಮ್ಮೆ ನೋಡಿ ಇವಾಗ ಹೇಗುಂಟು ಅಂತೇಳಿ ಗಿಡ. ಇನ್ನು ನಾನು ಟ್ರಿಮ್ ಮಾಡಿದ ನಂತರ ನಾನು ನಿಮಗೊಂದು ವಿಡಿಯೋ ಮಾಡಿ ಕಳಿಸ್ತೇನೆ, ಅವಾಗ ಅದು ಯಾವ ತರ ಉಂಟು ಅಂತ ನಿಮಗೇನೆ ಗೊತ್ತಾಗ್ಬೋದು ಕಾಣುವಾಗ. ಸೊ ಹಾಗಿದ್ರೆ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಟ್ರಿಮ್ ಮಾಡಿದ ತಕ್ಷಣ ನಾನು ಸ್ಪ್ರೇಯನ್ನ ಯೂಸ್ ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ, ನಾವು ಟ್ರಿಮ್ ಮಾಡಿ
ಸ್ವಲ್ಪ ಚಿಗುರು ಬರಬೇಕು. ಚಿಗುರು ಬಂದ್ರೇನೆ ಅಲ್ವಾ ಗಿಡಗಳಿಗೆ ನಾವು ಹಾಕಿದಂತಹ ಸ್ಪ್ರೇ ಅಂದರೆ ಆರ್ಗ್ಯಾನಿಕ್ ಇದು ಗೊಬ್ಬರನೇ ಅದು, ಅದು ಗಿಡಗಳಿಗೆ ಸಿಗಬೇಕು. ಆ ಸಿಗಬೇಕು ಅಂತಾದರೆ ಚಿಗುರು ಬರಬೇಕು. ಇದು ಕಟ್ ಮಾಡಿದ ತಕ್ಷಣ ಬಿಟ್ಟು ಏನು ಪ್ರಯೋಜನ ಇಲ್ಲ. ಬಟ್ ಇದಕ್ಕೆ ನಾವು ಬಿಡ್ಬೋದು, ಯಾವುದಕ್ಕೆ ನಾವು ಮೇಲಿಂದ ಮೇಲೆ ಟ್ರಿಮ್ ಮಾಡುವಂತಹ ಗಿಡಗಳಿಗೆ ಸ್ಪ್ರೇಯನ್ನು ಬಿಡ್ಬೋದು. ಫುಲ್ಲಾಗಿ ಟ್ರಿಮ್ ಮಾಡ್ತಾರಲ್ಲ ಅದಕ್ಕೆ ಬಿಟ್ಟು ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಚಿಗುರು ಬಂದ್ರೇ ಅದಕ್ಕೆ ನೋಡಿ ಎಷ್ಟು ಇದು ಗೊತ್ತ ಇವರಿಗೆ, ಅಷ್ಟು ಕಷ್ಟದಲ್ಲಿ ನೋಡಿ ಹೇಗೆ ನಿಂತಿದ್ದಾರೆ ನೋಡಿ. ಇಷ್ಟು ಕಷ್ಟದಲ್ಲಿ ನಿಲ್ಬೇಕು, ಕೆಳಗೆ ಹೋಗಿ ಟಿವಿ ನೋಡಿ ಅಂತ ಹೇಳಿದ್ರೆ ಇಲ್ಲ. ಏ ಎಂತದ ಬಾಯ್ ಕಡೆ, ನನ್ನ ವಿಡಿಯೋ ನೋಡಿದ್ರೆ ಉಂಟಲ್ಲ ನನ್ನ ಅಕ್ಕನವರು ಬೈದರು ನನಗೆ, ಇಲ್ಲದಿದ್ರನ್ನೇ ಬೈತಾರೆ. ಈ ಕಡೆ ಬಾ, ನಿನ್ನ ವಿಡಿಯೋ ಆಯ್ತು ನೀನು ಆಯ್ತು, ಮಕ್ಕಳನ್ನು ಹಾಗೆ ಬಿಟ್ಟು ಬಿಡು ಅಂತ ಹೇಳ್ತಾರೆ ಬೈತಾರೆ. ಸೊ ಏನೇ ಆಗಲಿ ಹಾಗಿದ್ರೆ ಟ್ರಿಮ್ ಮಾಡಿ ಸ್ವಲ್ಪ ಚಿಗುರಿಂದ ನಂತರ ಸ್ಪ್ರೇ ಬಿಡಬೇಕು. ಇದಕ್ಕೆ ಯಾವುದು ಅಂತ ಹೇಳಿದ್ರೆ ಆಕ್ಟಿವ್ ಝೈನ್ ಆಕ್ಟಿವ್ ಮ್ಯಾಕ್ಸ್. ನಾನು ಅದನ್ನು ತಗೊಂಡು ಬಂದೆ ಬಟ್ ಅದಲ್ಲೇ ಬಾಕಿ ಆಯಿತು. ತೋರ್ತೇನೆ ನಾನು ತೋರಿಸು ಅಂತೇಳಿ ಮೊನ್ನೆ ನನ್ನಲ್ಲಿ ಕೇಳಿದರು ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈಮ್ ಅಂತ ಹೇಳಿದರೆ ಯಾವುದು ಅಂತೇಳಿ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ನಿಮಗೆ ಅಷ್ಟು ಉದಾಸೀನ ಅಂತ ತೋರ್ತದೆ. ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಅದು ಗೊತ್ತಾದಿತ್ತು. ನಾನು ಅದಕ್ಕೆ ಇಳುವರಿ ಅಂತೇಳಿ ಒಂದು ವಿಡಿಯೋ ಒಂದು ತಂಬ್ಲೈನೇ ಹಾಕಿದ್ದೆ. ನಾನು ಬೇಕಿದ್ದರೆ ನಾನು ಅದನ್ನು ಡೌನ್ಲೋಡ್ ಮಾಡಿ ರೀಲೋಡ್ ಮಾಡ್ತೇನೆ ಒಂದು ಸಲ ಆಯಿತಾ. ಇದನ್ನಂತೂ ಅದು ಅದರಲ್ಲಿ ಡೀಪಾಗಿ ನಾನು ತೋರಿಸಿದ್ದೇನೆ. ಕೆಲವು ವಿಡಿಯೋ ಉಂಟಲ್ಲ ನಾನು ಅಪ್ಲೋಡ್ ಮಾಡಿದಂಥ ಕ್ವಶನ್ಸೇ ತುಂಬ ಬರ್ತುಂಟು. ಕಟ್ಟಿಂಗಿಂದು ಸಹ ನಾನು ಮೊದಲು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆದರೂ ಸಹ ಒಂದು ಜಸ್ಟ್ ನನ್ನ ಲಾಸ್ಟ್ ವಿಡಿಯೋ ನೋಡಿ ಸುರುವಿನ ಕ್ವಶನ್ ಕೇಳ್ತಾರೆ. ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿ ನೀವು. ಮಲ್ಲಿಗೆದೇ ಜಾಸ್ತಿ ಇರೋದು, ಬಾಕಿದ್ದೆಲ್ಲ ಸ್ವಲ್ಪ ಇರುವಂಥದ್ದು. ನನ್ನ ಈ ಚಾನಲಲ್ಲಿ ಶ್ರೇಷ ಫ್ಯಾಮಿಲಿ ಚಾನಲಲ್ಲಿ ಇರುವಂಥದ್ದೇ ಮಲ್ಲಿಗೆ ವಿಡಿಯೋ. ಸೊ ಏನಾಗಲಿ, ನನ್ನ ಈ ವಿಡಿಯೋಸ್ ನಿಮಗೆ ಇವತ್ತು ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ನೆಕ್ಸ್ಟ್ ನಾನು ಇದನ್ನು ಟ್ರಿಮ್ ಮಾಡ್ತೇನೆ, ನಾಳೆ ನಾಳಿದಾಗಿ ಟ್ರಿಮ್ ಮಾಡಬೇಕು. ನನಗೆ ಟ್ರಿಮ್ ಮಾಡಲಿಕ್ಕೂ ಕಷ್ಟ ಆಗ್ತದೆ ನೋಡಿ, ಇಷ್ಟು ಹೇಳಿದರೂ ಸಹ ಹೇಳಲಿಲ್ಲ ಅಲ್ಲಿಂದ. ಕಷ್ಟ ಆಗ್ತದೆ ನನಗೆ ಈ ಥರ ಇದ್ರೆ. ಹಾಗಾಗಿ ಈ ತುಂತುರು ಮಳೆ ಇದು, ಜೋರು ಮಳೆ ಅಲ್ಲ ತುಂತುರು ಮಳೆ ಅಂತಲೇ ಹೇಳ್ಬೋದು. ಅವಾಗ ಜಾಸ್ತಿ ಮಳೆ ಬರ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಇವಾಗ ನನಗೆ ಸೆಟ್ ಆಯ್ತು ಅದು ಕೆಲಸ ಎಲ್ಲ ಮಾಡಲಿಕ್ಕೆ. ಬಟ್ ಏನು ಮಾಡೋದು, ಅವರು ಇಲ್ಲಿ ಒಳಗೆ ನಿಂತರದ್ರೂ ಪರವಾಗಿಲ್ಲ, ನಿಂತು ಒಂದು ವೀಕ್ಷಕರಾಗಿ ನೋಡ್ತಿದ್ರೆ ಅದೊಂದು ಖುಷಿ ಆಗ್ತಿತ್ತು. ಇದು ಅದು ಏನಲ್ಲ, ನನಗಿಂತ ಜಾಸ್ತಿ ಕೆಲಸ ಅವರು ಮಾಡ್ತಾರೆ. ಸೊ ಕಷ್ಟ ಆಗ್ತದೆ, ಹಾಗಾಗಿ ನಾನು ಇವತ್ತು ಕಟ್ ಮಾಡೋದಿಲ್ಲ. ಕಟ್ ಮಾಡಿದ ನಂತರ ಕಟ್ ಮಾಡಿದ ವಿಡಿಯೋ ನಾನು ಕೊಡುವುದಿಲ್ಲ, ತೋರಿಸುವುದಿಲ್ಲ. ನನಗೆ ಅದು ವಿಡಿಯೋ ಮಾಡಲಿಕ್ಕೂ ಕಟ್ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಒಂದ್ಸಲ ಗಿಡವನ್ನೆಲ್ಲ ನೋಡಿಕೊಳ್ಳಿ ನೀವು ಹೇಗೆ ಉಂಟು ಅಂತೇಳಿ, ಆಮೇಲೆ ನಾನು ಕಟ್ ಮಾಡುವಾಗ ನಿಮಗೆ ಗೊತ್ತಾಗ್ಬೋದು ನಾನು ಎಷ್ಟು ಕಟ್ ಮಾಡಿದ್ದೇನೆ ಅಂತೇಳಿ. ಓಕೆ, ಇಷ್ಟೇ ಕಟ್ ಮಾಡಲಿಕ್ಕೆ ಬಾಕಿ ಇರೋದು. ಅಲ್ಲೆಲ್ಲ ನಾನು ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದೇನೆ ನೋಡಿ, ಇಷ್ಟೇ ಟ್ರಿಮ್ ಮಾಡಲಿಕ್ಕೆ. ಮೇಲಿಂದ ಆಲ್ರೆಡಿ ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದು, ಕೆಳಗಿನ ಗ್ರೋ ಬ್ಯಾಗ್ ಇಲ್ಲಿ ಬಾಕಿ ಇದ್ದದ್ದು ಮತ್ತು ಇಲ್ಲಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಗಿಡ ಉಂಟು, ಇದನ್ನು ಕಟ್ ಮಾಡಿದರೆ ಆಯಿತು. ಅದನ್ನು ಆದರೆ ನಾಳೆ ಮಾಡ್ತೇನೆ, ನಾನು ಟ್ರಿಮ್ ಮಾಡಿದ ನಂತರ ನಿಮಗೆ ತೋರಿಸುವ ವಿಡಿಯೋನ. ಓಕೆ, ಹಾಗಿದ್ರೆ ಅಲ್ಲಿ ತನಕ ಬಾಯ್.